ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಎಮ್ ಎಸ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಅಕ್ಟೋಬರ್ 2 ಪ್ರಚಲಿತ ವಿದ್ಯಮಾನಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಕೊನೆಗೆ ಕೇಳುವ 2 ಪ್ರಶ್ನೆಗಳಿಗೆ ಮರೆಯದೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆ, ಮೈಥಾಲಾಜಿಕಲ್ ಸೈಪೈ ಎಂಬ ವೆಬ್ ಸರಣಿಯನ್ನು ಆರಂಭಿಸಲಿರುವ ಕ್ರಿಕೆಟ್ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, MS ಧೋನಿ ಅವರು ಈ ಒಂದು ಮೈಥಾಲಾಜಿಕಲ್ ಸೈಪೈ ಎಂಬ ಒಂದು ವೆಬ್ ಸರಣಿಯನ್ನು ಆರಂಭಿಸಲಿದ್ದಾರೆ. ಇವ್ರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಮಹೇಂದ್ರ ಸಿಂಗ್ ಧೋನಿ ಅವರು ತಮ್ಮ ಪ್ರೊಡಕ್ಷನ್ ಹೌಸ್ ಧೋನಿ ಎಂಟರ್ಟೈನ್ಮೆಂಟ್ನೊಂದಿಗೆ ಪೌರಾಣಿಕ ವೈಜ್ಞಾನಿಕ ಅಂದರೆ ಮೈಥಾಲಾಜಿಕಲ್ ಸೈಪೈ ಎಂಬ ಒಂದು ವೆಬ್ ಸರಣಿಯನ್ನು ಬೆಂಬಲಿಸಲಿದ್ದಾರೆ. ಇದು ಭಾರತದ ಮಾಜಿ ಕ್ರಿಕೆಟ್ ನಾಯಕ ಕಳೆದ ವರ್ಷ ರೋರ್ ಆಫ್ ದಿ ಲಯನ್ ಎಂಬ ಸಾಕ್ಷ್ಯಚಿತ್ರ ಸರಣಿಯನ್ನು ನಿರ್ಮಿಸುವ ಮೂಲಕ ಮನರಂಜನಾ ಉದ್ಯಮಕ್ಕೆ ಪ್ರವೇಶಿಸಿದರು. ಈ ಪುಸ್ತಕವು ಪೌರಾಣಿಕ ವೈಜ್ಞಾನಿಕ ಕಥೆಯಾಗಿದ್ದು ಇದು ಹೈಟೆಕ್ ಸೌಲಭ್ಯದಲ್ಲಿ ಸೆರೆ ಹಿಡಿಯಲ್ಪಟ್ಟ ನಿಗೂಢ ಅಘೋರಿಯ ಪ್ರಯಾಣವನ್ನು ಪರಿಶೋಧಿಸುತ್ತದೆ ಮತ್ತು ಈ ಅಘೋರಿ ಬಹಿರಂಗಪಡಿಸಿದ ರಹಸ್ಯಗಳು ಪ್ರಾಚೀನ ಪುರಾಣಗಳನ್ನು ಅಸ್ತಿತ್ವದಲ್ಲಿರುವ ಮತ್ತು ಮುಂಬರುವ ಹಾದಿಯ ನಂಬಿಕೆಗಳನ್ನು ಬದಲಾಯಿಸಬಹುದು. ನ್ಯಾಷನಲ್ ಕ್ರೈಂ ರೆಕಾರ್ಡ್ ಬ್ಯೂರೋ ಇತ್ತೀಚೆಗೆ ಭಾರತದಲ್ಲಿ ಅಪರಾಧ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ 2018ಕ್ಕೆ ಹೋಲಿಸಿದರೆ SC ಅಂದರೆ ಒಂದು ಪರಿಶಿಷ್ಟ ಜಾತಿಯ ವಿರುದ್ಧ ಎಷ್ಟು ಶೇಕಡ ಅಪರಾಧ ಹೆಚ್ಚಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 7%ರಷ್ಟು ಈ ಒಂದು ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಇತ್ತೀಚೆಗೆ ಭಾರತದಲ್ಲಿ ಅಪರಾಧ ಎಂಬ ಶೀರ್ಷಿಕೆಯ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ 2018ರ ಅಂಕಿಅಂಶಕ್ಕೆ ಹೋಲಿಸಿದರೆ 2019ರಲ್ಲಿ ಕ್ರಮವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸದಸ್ಯರ ವಿರುದ್ಧ ಅಪರಾಧಗಳು 7% ಮತ್ತು 26%ಗಿಂತ ಹೆಚ್ಚಾಗಿದೆ ಎಂದು ವರದಿ ಮಾಡಿದೆ. ಈ ಒಂದು SCಗಳ ವಿರುದ್ಧ ನೋಡೋದಾದರೆ, ವರದಿಯ ಪ್ರಕಾರ SCಗಳ ವಿರುದ್ಧ ಅಪರಾಧ ಎಸಗಿದ 45,935 ಪ್ರಕರಣಗಳು ದಾಖಲಾಗಿವೆ. ಇದು 2018ರಲ್ಲಿ 42,793 ಆಗಿತ್ತು. ಆದ್ದರಿಂದ ಇದು ಒಂದು 7% ಹೆಚ್ಚಾಗಿದೆ. ಮತ್ತು ಈ ಒಂದು ಉತ್ತರ ಪ್ರದೇಶದಲ್ಲಿ SCಗಳ ವಿರುದ್ಧ 2019ರಲ್ಲಿ ಅತಿ ಹೆಚ್ಚು ಅಪರಾಧಗಳು ದಾಖಲಾಗಿದ್ದು 11,829 ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ದಾಖಲಾದರೆ 6,794 ಪ್ರಕರಣಗಳು ದಾಖಲಾದರ ಮೂಲಕ ರಾಜಸ್ಥಾನ 2ನೇ ಸ್ಥಾನದಲ್ಲಿದೆ ಮತ್ತು 6,544 ಪ್ರಕರಣಗಳೊಂದಿಗೆ ಬಿಹಾರ 3ನೇ ಸ್ಥಾನದಲ್ಲಿದೆ. ಇನ್ನು ಈ ಒಂದು ಅತ್ಯಾಚಾರ ಪ್ರಕರಣಗಳು ನೋಡೋದಾದರೆ 554 ಅತ್ಯಾಚಾರ ಪ್ರಕರಣಗಳೊಂದಿಗೆ ರಾಜಸ್ಥಾನ ಅಗ್ರಸ್ಥಾನದಲ್ಲಿದೆ. ಈ ಒಂದು ಉತ್ತರ ಪ್ರದೇಶದಲ್ಲಿ 537 ಪ್ರಕರಣಗಳು ಮತ್ತು ಮಧ್ಯಪ್ರದೇಶದಲ್ಲಿ 510 ಪ್ರಕರಣಗಳು ದಾಖಲಾಗಿವೆ. ಇದು ಕೇವಲ 1 ವರ್ಷದಲ್ಲಿ ಇಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಮತ್ತು ಈ ಒಂದು ಎಸ್ಟಿಗಳ ವಿರುದ್ಧ ನೋಡೋದಾದರೆ, ಎಸ್ಟಿಗಳ ವಿರುದ್ಧ ಅಪರಾಧಗಳಿಗಾಗಿ 8,257 ಪ್ರಕರಣಗಳು ದಾಖಲಾಗಿವೆ. ಇದು 2018ರಲ್ಲಿ 6,528 ಈ ಒಂದು ಎಸ್ಟಿಗಳ ವಿರುದ್ಧ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಅಂದರೆ 1,922 ರಾಜಸ್ಥಾನವು 1,797 ಪ್ರಕರಣಗಳನ್ನು ದಾಖಲಿಸಿದೆ ಮತ್ತು ಒಡಿಶಾದಲ್ಲಿ 576 ಪ್ರಕರಣಗಳು ದಾಖಲಾಗಿವೆ. ಈ ಒಂದು ಅತ್ಯಾಚಾರ ಪ್ರಕರಣಗಳು ಮಧ್ಯಪ್ರದೇಶದಲ್ಲಿ ಒಟ್ಟು 358 ಪ್ರಕರಣಗಳಲ್ಲಿ ಬುಡಕಟ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ದಾಖಲಾಗಿದೆ. ಮತ್ತು ಈ ಒಂದು ವರದಿಯ ಪ್ರಮುಖ ಅಂಶಗಳು ನೋಡೋದಾದರೆ, ಉತ್ತರ ಪ್ರದೇಶದಲ್ಲಿ ಮಹಿಳೆಯರ ವಿರುದ್ಧ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ವರದಿಯಾಗಿವೆ. ಅದು ಸುಮಾರು 14.7% ಆಗಿದೆ. ಉತ್ತರ ಪ್ರದೇಶ ನಂತರ ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಒಂದು ಈ ವರದಿಯಲ್ಲಿ ಸ್ಥಾನ ಪಡೆದಿವೆ. ಮತ್ತು ಈ ಒಂದು ಪೋಕ್ಸೋ ಕಾಯ್ದೆಯಡಿ ಉತ್ತರ ಪ್ರದೇಶವು ಅತಿ ಹೆಚ್ಚು ಹೆಣ್ಣು ಮಕ್ಕಳ ವಿರುದ್ಧ ಅಪರಾಧಗಳನ್ನು ವರದಿ ಮಾಡಿದೆ ಮತ್ತು ನಂತರ ಸ್ಥಾನದಲ್ಲಿ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಇವೆ. ಮತ್ತು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ವರದಕ್ಷಿಣೆ ಪ್ರಕರಣಗಳು ದಾಖಲಾಗಿವೆ. ಉತ್ತರ ಪ್ರದೇಶವು ಅತಿ ಹೆಚ್ಚು ಆ್ಯಸಿಡ್ ದಾಳಿಯನ್ನು ಹೊಂದಿದೆ ಮತ್ತು ನಂತರದ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ. ಮತ್ತು ಅಸ್ಸಾಂ ಮಹಿಳೆಯರ ಮೇಲಿನ ಅಪರಾಧಗಳ ಪ್ರಮಾಣವನ್ನು ಹೆಚ್ಚು ವರದಿ ಮಾಡಿದೆ. ಮತ್ತು ರಾಜಸ್ಥಾನವು SCಗಳ ವಿರುದ್ಧ ಅತಿ ಹೆಚ್ಚು ಅಪರಾಧಗಳನ್ನು ವರದಿ ಮಾಡಿದೆ. ಈ ಮಹಿಳೆಯರ ಮೇಲಿನ ಅಪರಾಧ ಪ್ರಮಾಣ ಪ್ರತಿ ಲಕ್ಷ ಮಹಿಳೆಯರಿಗೆ ದಾಖಲಾದ ಅಪರಾಧಗಳ ಸಂಖ್ಯೆ 2019ರಲ್ಲಿ 62% 4ಕ್ಕೆ ಏರಿಕೆಯಾಗಿದ್ದು ಇದು 2018ರಲ್ಲಿ 58.8%ರಷ್ಟಿತ್ತು. ಮತ್ತು ಈ ಒಂದು ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಇದು ಸ್ಥಾಪನೆಯಾಗಿದ್ದು 1986ರಲ್ಲಿ. ಇದು ಅಪರಾಧಗಳಲ್ಲಿನ ಮಾಹಿತಿಯ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು 1977ರಲ್ಲಿ ರಾಷ್ಟ್ರೀಯ ಪೊಲೀಸ್ ಆಯೋಗ ಮತ್ತು 1985ರಲ್ಲಿ ಕಾರ್ಯಪಡೆಯ ಶಿಫಾರಸುಗಳ ಮೇರೆಗೆ ಸ್ಥಾಪಿಸಲಾಯಿತು. ಇದರ ಒಂದು ಧ್ಯೇಯವಾಕ್ಯ ಏನೆಂದರೆ, ಮಾಹಿತಿ ತಂತ್ರಜ್ಞಾನದೊಂದಿಗೆ ಭಾರತೀಯ ಪೊಲೀಸರನ್ನು ಸಶಕ್ತಗೊಳಿಸುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಕ್ಯವಾಗಿದೆ.
ವಿಶ್ವದ ಮೊದಲ ಕ್ಷುದ್ರ ಗ್ರಹ ಗಣಿಗಾರಿಕೆಯ ರೋಬೋಟ್ಗಳನ್ನು ಯಾವ ದೇಶ ಬಿಡುಗಡೆ ಮಾಡಿದೆ? ವರ್ಲ್ಡ್ಸ್ ಫಸ್ಟ್ ಆಸ್ಟ್ರಾಯ್ಡ್ ಮೈನಿಂಗ್ ರೋಬೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಚೀನಾ. ಈ ಒಂದು ವಿಶ್ವದ ಮೊದಲ ಕ್ಷುದ್ರ ಗ್ರಹ ಗಣಿಗಾರಿಕೆಯ ರೋಬೋಟ್ಗಳನ್ನು ಬಿಡುಗಡೆ ಮಾಡಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಬೀಜಿಂಗ್ನಲ್ಲಿರುವ ಖಾಸಗಿ ಕಂಪನಿಯಾದ ಒರಿಜಿನ್ ಸ್ಪೇಸ್ 2020 ನವೆಂಬರ್ನಲ್ಲಿ ವಿಶ್ವದ ಮೊದಲ ಕ್ಷುದ್ರ ಗ್ರಹ ಗಣಿಗಾರಿಕೆ ರೋಬೋಟನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ಸಿದ್ಧವಾಗಿದೆ. ಈ ರೋಬೋಟ್ಗೆ ಕ್ಷುದ್ರ ಗ್ರಹ ಗಣಿಗಾರಿಕೆ ರೋಬೋಟ್ ಅಂದರೆ ಆಸ್ಟ್ರಾಯ್ಡ್ ಮೈನಿಂಗ್ ರೋಬೋಟ್ ಎಂದು ಹೆಸರಿಸಲಾಗಿದೆ. ಈ ಒಂದು ಚೀನಿಯ ಲಾಂಗ್ ಮಾರ್ಚ್ ಸರಣಿಯ ರಾಕೆಟ್ ಕ್ಷುದ್ರ ಗ್ರಹ ಗಣಿಗಾರಿಕೆ ರೋಬೋಟನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಲಿದೆ. ಈ ಮಿಷನ್ ಬಾಹ್ಯಾಕಾಶ ಸಂಪನ್ಮೂಲ ಉದ್ಯಮಕ್ಕೆ ಒಂದು ಮೈಲಿಗಲ್ಲಾಗಲಿದೆ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 2014 ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಲಾಯಿತು. ಇದು 2020 ಆರು ವರ್ಷಗಳನ್ನು ಪೂರೈಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು 6 ವರ್ಷಗಳ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯನ್ನು ಆಚರಿಸಿತು. ಈ ಒಂದು ಸ್ವಚ್ಛ ಭಾರತ್ ಗುರಿ ಸಾಧಿಸುವ ಸಲುವಾಗಿ 2014 ಅಕ್ಟೋಬರ್ 2 ರಾಜ್ಘಾಟ್ನಿಂದ ಸ್ವಚ್ಛ ಭಾರತ್ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಈ ವರ್ಷ ಮಹಾತ್ಮ ಗಾಂಧಿಯವರ 151 ಜನ್ಮದಿನವನ್ನು ಸೂಚಿಸುತ್ತದೆ. ಈ ಒಂದು ದಿನದ ವಿಶೇಷವಾಗಿ GIS ಪೋರ್ಟಲ್ ಅಂದರೆ ಇದು ಒಳಚರಂಡಿ ತ್ಯಾಜ್ಯ ನಿರ್ವಹಣೆಯನ್ನು ಕಾರ್ಯಗತಗೊಳಿಸಲು ಈ ಪೋರ್ಟಲ್ ನವೀನ ಅಭ್ಯಾಸಗಳನ್ನು ಪ್ರದರ್ಶಿಸುತ್ತದೆ ಮತ್ತು COVID-19 ಕಡೆಗೆ ಭಾರತೀಯ ನಗರಗಳ ಪ್ರತಿಕ್ರಿಯೆಗಳ ದಾಖಲೆಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಇದು ನೈರ್ಮಲ್ಯದತ್ತ ಗಮನ ಹರಿಸಲಿದೆ. ಮತ್ತು ಈ ಒಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಮಾರ್ಗಸೂಚಿಗಳ ಪ್ರಕಾರ ಈ ಒಂದು ಒಂದು ನಗರಗಳಿಗೆ ಒಂದು ರೇಟಿಂಗ್ ಅನ್ನು ನೀಡಲಾಗಿದೆ. ಅದರಲ್ಲಿ 5-star ಪಡೆದಿರುವಂಥ ನಗರಗಳು ಇಂದೋರ್, ಅಂಬಿಕಾಪುರ್, ನವಿ ಮುಂಬೈ, ಸೂರತ್, ರಾಜ್ಕೋಟ್ ಮತ್ತು ಮೈಸೂರು ಆಗಿವೆ. ಮತ್ತು 3-star ಪಡೆದಂತಹ 86 ನಗರಗಳಿವೆ ಮತ್ತು 1-star ಪಡೆದಂತಹ 64 ನಗರಗಳಿವೆ. ಭಾರತವು ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಕ್ರಿಕೆಟ್ ಕ್ರೀಡಾಂಗಣವನ್ನು ಯಾವ ದೇಶದಲ್ಲಿ ನಿರ್ಮಿಸಲು ಸಿದ್ಧವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 Maldives. ಈ ಒಂದು ಭಾರತವು ಒಂದು ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಒಂದು ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಿಸಲು ಒಂದು ಯೋಜನೆಯನ್ನು ರೂಪಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಭಾರತವು 100 ಹಾಸಿಗೆಗಳ ಉಳ್ಳಂತಹ ಒಂದು ಕ್ಯಾನ್ಸರ್ ಆಸ್ಪತ್ರೆ ಮತ್ತು 22,000 ಆಸನಗಳನ್ನು ಉಳ್ಳಂತಹ ಒಂದು ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಲ್ಡೀವ್ಸ್ನ ಮಾಲೆಯಲ್ಲಿ ನಿರ್ಮಿಸಲು ಒಂದು ಯೋಜಿಸಿದೆ. ಇದನ್ನು 2019 $800 million USD ಲೈನ್ ಆಫ್ ಕ್ರೆಡಿಟ್ ಅಡಿಯಲ್ಲಿ ಮಾಲ್ಡೀವ್ಸ್ಗೆ ವಿಸ್ತರಿಸಲಾಗಿದೆ. ಈ ಒಂದು ಭಾರತದ ಎಕ್ಸಿಮ್ ಬ್ಯಾಂಕ್ ಅಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಮಾಲ್ಡೀವ್ಸ್ನಲ್ಲಿ ಮೂಲಸೌಕರ್ಯ ಯೋಜನೆಗಳ ಅಭಿವೃದ್ಧಿಗಾಗಿ ಈ ಒಂದು ಲೈನ್ ಆಫ್ ಕ್ರೆಡಿಟ್ ಅನ್ನು ವಿಸ್ತರಿಸಿದೆ. ಈ ಒಂದು ಆಸ್ಪತ್ರೆಯ ನಿರ್ಮಾಣವು ಆರೋಗ್ಯ ಕ್ಷೇತ್ರದಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುತ್ತದೆ. ಈ ಒಂದು ಮಾಲ್ಡೀವ್ಸ್ನ ಅಧ್ಯಕ್ಷರಿರುವುದು ಇಬ್ರಾಹಿಂ ಮೊಹಮ್ಮದ್ ಸೋಲಿಹ, ರಾಜಧಾನಿ ಮಾಲೆ ಮತ್ತು ಕರೆನ್ಸಿ ಇರುವುದು ಮಾಲ್ಡೀವನ್ ರುಪಿಯಾ. ಎಲ್ಲ ಚೀನಿ ವಿದೇಶಿ ಹೂಡಿಕೆ ಪ್ರಸ್ತಾಪಗಳನ್ನು ಪ್ರದರ್ಶಿಸಲು ಸರ್ಕಾರವು ಒಂದು ಸಮಿತಿಯನ್ನು ರೂಪಿಸಿದೆ. ಆ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 Ajay ಕುಮಾರ್ ಬಲ್ಲಾ ಅವರು. ಈ ಒಂದು ಎಲ್ಲ ಚೀನಿ ವಿದೇಶಿ ಹೂಡಿಕೆಯ ಪ್ರಸ್ತಾಪಗಳನ್ನು ಪ್ರದರ್ಶಿಸಲು ಒಂದು ನಿರ್ಮಿಸಿರುವಂತಹ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಅಕ್ಟೋಬರ್ 1, 2020 ಭಾರತ ಸರ್ಕಾರವು ಚೀನಾದ ಎಲ್ಲ ವಿದೇಶಿ ಹೂಡಿಕೆ ಪ್ರಸ್ತಾಪಗಳನ್ನು ಪರಿಶೀಲಿಸಲು ಒಂದು ಸಮಿತಿಯನ್ನು ಸ್ಥಾಪಿಸಿದೆ. ಈ ಸಮಿತಿಯ ನೇತೃತ್ವವನ್ನು ಗೃಹ ಕಾರ್ಯದರ್ಶಿಯಾದಂತಹ Ajay ಕುಮಾರ್ ಬಲ್ಲಾ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮತ್ತು ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆಯ ಕಾರ್ಯದರ್ಶಿಯು ಈ ಒಂದು ಸಮಿತಿಯ ಸದಸ್ಯರಾಗಿರಲಿದ್ದಾರೆ. ಮತ್ತು ಈ ಒಂದು ಸಮಿತಿಯು ಮಾಲೀಕತ್ವದ ದೃಷ್ಟಿಕೋನ ಮತ್ತು ಸುರಕ್ಷತೆಗೆ ಅದರ ಪರಿಣಾಮಗಳ ಕುರಿತು ಪ್ರಸ್ತಾಪಗಳನ್ನು ಪರಿಶೀಲಿಸಿದ ನಂತರ ಅವುಗಳು ವಿವಾದಾಸ್ಪದವಾಗದಿದ್ದರೆ ಮಾತ್ರ ಪ್ರಸ್ತಾವನೆಯನ್ನು ಅನುಮೋದಿಸಬಹುದಾಗಿದೆ. ಯುನೆಸ್ಕೋದಿಂದ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಪಡೆದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 Vienna. ಇದು ಒಂದು ಯುನೆಸ್ಕೋದಿಂದ ಸ್ಮಾರ್ಟ್ ಸಿಟಿ ಎಂಬ ಒಂದು ಪ್ರಶಸ್ತಿಯನ್ನು ಪಡೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ವಿಯೆನ್ನಾ ನಗರವು ಯುನೆಸ್ಕೋ ತನ್ನ ನವೀನ ಬುದ್ಧಿವಂತ ಜಾಲಬಂಧ ಮತ್ತು ಸ್ಪಷ್ಟವಾಗಿ ಸಮರ್ಥನೀಯ ಎಂಬ ಒಂದು ವಸತಿ ನೀತಿಯಿಂದ ಇದೊಂದು ವಿಯೆನ್ನಾವನ್ನು ಒಂದು ಸ್ಮಾರ್ಟ್ ಸಿಟಿ ಎಂದು ಗುರುತಿಸಿದೆ. ಈ ಒಂದು ವಿಯೆನ್ನಾ ಜೊತೆಗೆ ಚೀನಾದ ಸೆನ್ಜನ್, ಸೆನೆಗಲ್ನ ಢಾಕರ್ ಮತ್ತು ಸಿಂಗಾಪುರ್ನಂತಹ ಇತರ ನಗರಗಳು ಇತರ ಪ್ರಶಸ್ತಿಗಳನ್ನು ಪಡೆದಿವೆ. ಈ ಒಂದು ಯುನೆಸ್ಕೋ ಸ್ಥಾಪನೆಯಾಗಿದ್ದು 16 ನವೆಂಬರ್ 1945. ಇದರ ಕೇಂದ್ರ ಕಚೇರಿರುವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಮತ್ತು ಇದರ ಪ್ರಸ್ತುತ ಮುಖ್ಯಸ್ಥರು ಆಡ್ರೆ ಅಜೌಲೆ ಅವರು. ಅಂಬೇಡ್ಕರ್ ಸೋಷಿಯಲ್ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಮಿಷನ್ ಅನ್ನು ಯಾರು ಬಿಡುಗಡೆ ಮಾಡಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 Thawarchand ಗೆಹ್ಲೋಟ್ ಅವರು. ಈ ಒಂದು ಅಂಬೇಡ್ಕರ್ ಸೋಷಿಯಲ್ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಮಿಷನ್ ಅನ್ನು ಬಿಡುಗಡೆ ಮಾಡಿದರು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ,
ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದಂತಹ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು September 30, 2020 ಎಸ್ಸಿಗಳಿಗಾಗಿ ಅಂದರೆ ಪರಿಶಿಷ್ಟ ಜಾತಿಯವರಿಗಾಗಿ ವೆಂಚರ್ ಕ್ಯಾಪಿಟಲ್ ಫಂಡ್ ಅಡಿಯಲ್ಲಿ ಅಂಬೇಡ್ಕರ್ ಸೋಷಿಯಲ್ ಇನ್ನೋವೇಷನ್ ಮತ್ತು ಇನ್ಕ್ಯುಬೇಷನ್ ಮಿಷನ್ ಅನ್ನು ಪ್ರಾರಂಭಿಸಿದರು. ಇದು ಉನ್ನತ ಶಿಕ್ಷಣ ಕೇಂದ್ರಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಎಸ್ಸಿ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಉದ್ಯಮವನ್ನು ಉತ್ತೇಜಿಸಲು ಈ ಮಿಷನ್ ಪ್ರಯತ್ನಿಸುತ್ತದೆ. ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ಜನಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1869 October 2 ಮಹಾತ್ಮ ಗಾಂಧೀಜಿಯವರು ಜನಿಸಿದರು. ಇವರ ಒಂದು October 2 ಮಹಾತ್ಮ ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಇವರ ಬಗ್ಗೆ ಡೀಟೇಲ್ಸ್ ಅನ್ನೋದಾದರೆ, ಮಹಾತ್ಮ ಗಾಂಧೀಜಿಯವರು 2 October 1869 ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು. ಈ ಒಂದು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ನಾಯಕ ಮತ್ತು ಅಹಿಂಸೆಯ ತತ್ವಶಾಸ್ತ್ರ ಮತ್ತು ಕಾರ್ಯತಂತ್ರದ ಪ್ರವರ್ತಕ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ October 2 ಅಂತಾರಾಷ್ಟ್ರೀಯ ಅಹಿಂಸೆ ದಿನ ಎಂದು ಆಚರಿಸಲಾಗುತ್ತದೆ. ಈ ಒಂದು ಅಂತಾರಾಷ್ಟ್ರೀಯ ದಿನವು ಶಿಕ್ಷಣ ಮತ್ತು ಸಾರ್ವಜನಿಕ ಜಾಗೃತಿ ಸೇರಿದಂತೆ ಅಹಿಂಸೆಯ ಸಂದೇಶವನ್ನು ಪ್ರಸಾರ ಮಾಡುವ ಒಂದು ಸಂದರ್ಭವಾಗಿದೆ. ಈ ದಿನವನ್ನು ಭಾರತದಲ್ಲಿ ಗಾಂಧಿ ಜಯಂತಿ ಎಂದು ಕರೆಯಲಾಗುತ್ತದೆ. 15 June 2007 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ October 2 ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನವಾಗಿ ಸ್ಥಾಪಿಸಲು ಒಂದು ಮತ ಚಲಾಯಿಸಿತು ಮತ್ತು 2020 ಗಾಂಧೀಜಿಯವರ 151ನೇ ಜನ್ಮವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಮತ್ತು ಒಂದು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ನಾಯಕತ್ವ ನೋಡೋದಾದರೆ, ಭಾರತವನ್ನು ಸ್ವಾತಂತ್ರ್ಯದತ್ತ ಕೊಂಡೊಯ್ಯಲು ಸಹಾಯ ಮಾಡಿದ ಗಾಂಧೀಜಿಯವರು ವಿಶ್ವದಾದ್ಯಂತ ನಾಗರಿಕ ಹಕ್ಕುಗಳು ಮತ್ತು ಸಾಮಾಜಿಕ ಬದಲಾವಣೆಗೆ ಅಹಿಂಸಾತ್ಮಕ ಚಳುವಳಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರು ತಮ್ಮ ಜೀವನದುದ್ದಕ್ಕೂ ದಬ್ಬಾಳಿಕೆಯ ಪರಿಸ್ಥಿತಿಗಳಲ್ಲಿ ತಮ್ಮ ದುಸ್ತರ ಸವಾಲುಗಳ ನಡುವೆಯೂ ಗಾಂಧೀಜಿಯವರು ಅಹಿಂಸೆಯ ಮೇಲಿನ ನಂಬಿಕೆಗೆ ಬದ್ಧರಾಗಿದ್ದರು. ಈ ಒಂದು ಗಾಂಧೀಜಿಯವರು ಬರೆದಂತಹ ಪ್ರಮುಖ ಪುಸ್ತಕಗಳು ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಮತ್ತು ದ ಮಾರಲ್ ಬೇಸಿಸ್ ಆಫ್ ವೆಜಿಟರಿಯನಿಸಂ ಮತ್ತು ಪೀಸ್ ದ ವರ್ಡ್ಸ್ ಆ್ಯಂಡ್ ಇನ್ಸ್ಪಿರೇಷನ್ ಆಫ್ ಮಹಾತ್ಮ ಗಾಂಧೀಜಿ ಎಂಬುದು ಇವರ ಪ್ರಮುಖ 3 ಪುಸ್ತಕಗಳಾಗಿವೆ. ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, October 1 ಈ ಒಂದು ಅಂತಾರಾಷ್ಟ್ರೀಯ ಕಾಫಿ ದಿನ ಎಂದು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಕಾಫಿ ಉದ್ಯಮದೊಂದಿಗೆ ಸಂಬಂಧ ಹೊಂದಿರುವ ಜನರ ಪ್ರಯತ್ನಗಳನ್ನು ಗುರುತಿಸಲು October 1 ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ನ್ಯಾಯೋಚಿತ ಕಾಫಿ ವ್ಯಾಪಾರವನ್ನು ಉತ್ತೇಜಿಸುತ್ತದೆ ಮತ್ತು ಕಾಫಿ ಬೆಳೆಗಾರರಿಗೆ ಜಾಗೃತಿಯನ್ನು ಮೂಡಿಸುತ್ತದೆ. ಇದೊಂದು ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ಅವರು ತನ್ನ ಮೊದಲ ಅಧಿಕೃತ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಇಟಲಿಯ ಮಿಲನ್ನಲ್ಲಿ 2015 ಮಿಲನ್ ಆಯೋಜಿಸಿದ್ದ ವರ್ಲ್ಡ್ ಎಕ್ಸ್ಪೋ 2015 ಅಂಗವಾಗಿ ಪ್ರಾರಂಭಿಸಿತು. ಓಕೆ ಸ್ನೇಹಿತರೆ, ಹಾಗಿದ್ದರೆ ಹಿಂದಿನ 2 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ವಿಶ್ವದ ಮೊದಲ ಟ್ರಾಮ್ ಲೈಬ್ರರಿಯನ್ನು ಹೊಂದಿರುವ ಭಾರತೀಯ ನಗರ ಕೋಲ್ಕತ್ತಾ ಮತ್ತು 2ನೇ ಪ್ರಶ್ನೆ, ಸಜ್ಜನ್ಗರ್ ವನ್ಯಜೀವಿ ಅಭಯಾರಣ್ಯ ಇರುವುದು ರಾಜಸ್ಥಾನದಲ್ಲಿ. ಹಾಗೆ ಹಿಂದಿನ 2 ಪ್ರಶ್ನೆಗಳಿಗೆ ಮರೆಯದೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ದಾಲ್ ಸರೋವರವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ಸ್ ಇರುವುದು ಪುದುಚೇರಿ, ಜಮ್ಮು ಕಾಶ್ಮೀರ, ಲಡಾಖ್ ಮತ್ತು ಅರುಣಾಚಲ ಪ್ರದೇಶ. 2ನೇ ಪ್ರಶ್ನೆ, ಚಂದಕ ದಂಪಾರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಇರುವುದು ಅಸ್ಸಾಂ, ಒಡಿಸ್ಸಾ, ಅರುಣಾಚಲ ಪ್ರದೇಶ ಮತ್ತು ತ್ರಿಪುರ. ಓಕೆ ಸ್ನೇಹಿತರೆ, ಹಾಗಿದ್ರೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೊಂತೀನಿ. ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.